ಕತ್ತಲಿದೆಯೋ ಅಲ್ಲೇ ಎಚ್ಚರದ ಕಣ್ಣು, ಎಲ್ಲಿ ಕ್ರಿಮಿನಲ್ಸ್ ಇರ್ತಾರೋ ಅಲ್ಲೇ ನಮ್ಮ ಕ್ಯಾಮ್ರಾ. ಕ್ರೈಮ್ ಲೋಕದಲ್ಲಿ ಈ ದಿನ ಕೋಲಾಹಲ ಎಬ್ಬಿಸ್ತವ್ರು ಯಾರು? ಯಾರ ಹೆಸರಲ್ಲಿದೆ ಇವತ್ತಿನ ವಾರೆಂಟ್? ಯಾರಾದರೂ ಮನೆಗೆ ಬಂದು ಕೂತು ನಿನ್ನ ಹೆಂಡತಿಯನ್ನ ಬಿಟ್ಕೊಡು ಅಂದ್ರೆ ಗಂಡನಿಗೆ ಹೇಗಾಗ್ಬೇಡ? ಆ ಗಂಡ ಕೂಡ ರೊಚ್ಚಿಗೆದ್ದಿದ್ದ. ಇತ್ತ ಹೆಂಡತಿ ಸಖತ್ತಾಗೆ ಪ್ಲಾನ್ ಮಾಡಿದ್ಲು. ಅವನಿಗೆ ಪಾತರಗಿತ್ತಿ ಅಂತ ಆಡ್ತಿದ್ದ ತನ್ನ ಹೆಂಡತಿಗೆ ಇದಕ್ಕೆಲ್ಲ ಸೂತ್ರಧಾರಿ ಅನ್ನೋದು ಗೊತ್ತಾಗೋ ವೇಳೆಗೆ ಕಾಲ ಮಿಂಚಿತ್ತು. ರಾತ್ರಿ ಪೂರ್ತಿ ಶವದೊಂದಿಗೆ ಇದ್ದ ಜೋಡಿ ಬೆಳಗಾಗ್ತಿದ್ದಂತೆ ನಾಟಕ ಶುರು ಮಾಡಿತ್ತು. ಜಿಗಿ ಜಿಗಿ ಪ್ಯಾಂಟ್ ಹಾಕ್ತಾಳೆ, ಒಳ್ಳೆ ಪೋಸ್ ಕೊಡ್ತಾಳೆ, ಬೆಳ್ಳ ಬೆಳ್ಳಗಿದ್ದಾಳೆ. ಆದ್ರೆ ಬುದ್ಧಿ ಮಾತ ಡೆಡ್ ಆಪೋಸಿಟ್. ಈಕೆ ತಲೆಯಲ್ಲಿರೋದು ಕತ್ತೆ ಲದ್ದಿ ಅಂದ್ರೋ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚುವಂತಿದ್ದ ಸಂಸಾರವನ್ನ ತನ್ನ ಪಾತರಗಿತ್ತಿ ಬುದ್ಧಿಯಿಂದ ನರಕಕ್ಕಿಂತಲೋ ಕಡೆ ಮಾಡಿಕೊಂಡ ಸುಂದರಿ ಈಕೆ. ಈಕೆ ಮಾಡಿದ್ದನ್ನ ಕೇಳಿ ಇಡೀ ಊರಿಗೆ ಊರೇ ಬೆಚ್ಚಿ ಬಿದ್ದಿದೆ. ಈಕೆ ಧೈರ್ಯವನ್ನ ಕಂಡು ಇಡೀ ಊರೇ ರೊಚ್ಚಿಗೆದ್ದಿದೆ. ಯಾವ ಹೆಣ್ಣು ಮಾಡದಂತ ಕೃತ್ಯ ಮಾಡಿದ ಶತ ಭಂಡೆ ಈಕೆ. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ದೊಡ್ಡ ಹಟ್ಟಿ ಅನ್ನೋ ಗ್ರಾಮವಿದು. ಸಖರಾಯ ಪಟ್ಟಣಕ್ಕೆ ಹೊಂದಿಕೊಂಡಂತೆ ಇರೋ ಈ ಗ್ರಾಮದಲ್ಲಿ ನಡೆದಿದ್ದು ಅತಿದೊಡ್ಡ ಅನಾಹುತ. ಸೋಮವಾರ ಬೆಳಗ್ಗೆ ಗ್ರಾಮದ ಜನರು ತಮ್ಮ ತಮ್ಮಲ್ಲೇ ಮಾತಾಡಿಕೊಳ್ಳತೊಡಗಿದ್ರು. ಪಾಪ ಕಣ್ರಿ, ಯಾವ ಟೆನ್ಷನ್ನೋ ಏನೋ, ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಕುಡಿಯುತ್ತಿದ್ದ ಬಿಟ್ರೆ ಬೇರೆ ಯಾವ ಪ್ರಾಬ್ಲಮ್ ಇರಲಿಲ್ಲ ಅಂತ ಹೇಳ್ತಿದ್ರು. ಇವರೆಲ್ಲ ಮಾತಾಡ್ತಾ ಇದ್ದಿದ್ದು ಪ್ರದೀಪ್ ಎಂಬಾತನ ಬಗ್ಗೆ. 10 ವರ್ಷದ ಹಿಂದೆ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಹುಲಿಕೆರೆಯ ಪ್ರದೀಪ್ ಮತ್ತು ಹಾಸನದ ಹಳೆಬೀಡಿನ ರಾಗಿಣಿ ಮದುವೆಯಾಗಿದ್ರು. ಇವರಿಗೆ 10 ಮತ್ತು 8 ವರ್ಷದ ಇಬ್ಬರು ಮಕ್ಕಳು. ದಂಪತಿ ದೊಡ್ಡಹಟ್ಟಿ ಗ್ರಾಮದಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ವಾಸವಾಗಿದ್ರು. ಪ್ರದೀಪ ಗೋರೆ ಮೇಸ್ತ್ರಿಯಾಗಿ ಕೆಲಸ ಮಾಡ್ತಿದ್ದ. ಕಳೆದ 6 ತಿಂಗಳಿಂದ ಕೃಷಿ ಇಲಾಖೆಯಲ್ಲಿ ಗುತ್ತಿಗೆ ಆಧಾರದಲ್ಲಿ ರಾಗಿಣಿ ಕೆಲಸ ಮಾಡ್ತಿದ್ಲು. ಎಲ್ಲವೂ ಸರಿಯಾಗಿತ್ತು. ಆದರೆ ರಾಗಿಣಿಯ ಬುದ್ಧಿ ಬಿಟ್ಟು ಸೋಮವಾರ ಬೆಳಗ್ಗೆ ಪ್ರದೀಪ ವಾಸವಾಗಿದ್ದ ಮನೆಯಲ್ಲಿ ಅಲ್ಲೋಲ ಕಲ್ಲೋಲ. ಪ್ರದೀಪ ನಿಗೂಢವಾಗಿ ಸತ್ತು ಹೋಗಿದ್ದ. ಪತ್ನಿ ರಾಗಿಣಿ ಅಳತೊಡಗಿದ್ಲು. ಆದ್ರೆ ಮೃತದೇಹ ನೋಡಿದ ಪೊಲೀಸರಿಗೆ ಪ್ರದೀಪ್ ಸಹಜವಾಗಿ ಸಾವನ್ನಪ್ಪಿಲ್ಲ, ಬದಲಿಗೆ ಈತನ ಕೊಲೆಗೆ ಆಗಿದೆ ಅನ್ನೋದು ಕನ್ಫರ್ಮ್ ಆಗಿತ್ತು. ಒಬ್ರು ಪ್ರದೀಪ್ ಅಂತ 32 ವರ್ಷದವರು ಮನೆಯಲ್ಲಿ ಮೃತಪಟ್ಟಿರೋ ಅವಸ್ಥೆಯಲ್ಲಿ ಸಿಗ್ತಾರೆ. ನಮಗೆ ಮಾಹಿತಿ ಬರುತ್ತೆ, ಅವಾಗ ಸಬ್ ಇನ್ಸ್ಪೆಕ್ಟರಲ್ಲಿ ಹೋಗಿ ನೋಡಿದಾಗ ಅವ್ರ ಕುದ್ಗಿಗೆ ಲಿಗೇಚರ್ ಮಾರ್ಕ್ ಥರ ಇರುತ್ತೆ. ಸುಸೈಡ್ ಹ್ಯಾಂಗಿಂಗ್ ಮಾಡಿ ಸುಸೈಡ್ ಮಾಡಿದ್ಮೇಲೆ ಯಾವ ರೀತಿ ಲಿಗೇಚರ್ ಮಾರ್ಕ್ ಇರುತ್ತೆ, ಆ ರೀತಿ ಲಿಗೇಚರ್ ಮಾರ್ಕ್ ಕಾಣುತ್ತೆ. ಹಾಗಾಗಿ ಅವ್ರದ್ದು ಡೆತ್ ಬಗ್ಗೆ ನಮಗೆ ಡೌಟ್ ಬಂತು. ಸೊ ಪ್ರಕರಣ ದಾಖಲಿಸಿ ಕೂಡಲೇ ತನಿಖೆ ಮುಂದುವರಿಸಿದ್ದೀವಿ. ಪೊಲೀಸರು ಪ್ರದೀಪನ ಮಕ್ಕಳನ್ನ ವಿಚಾರಿಸಿದ್ದಾರೆ. ಈ ವೇಳೆ ಮಕ್ಕಳು ತನ್ನ ತಂದೆ ಮತ್ತು ತಾಯಿಗೆ ಆಗ್ತಾಗಿದ್ದ ಜಗಳ, ಆ ರಾತ್ರಿ ತಾವು ಮಾವ ಅಂತ ಕರೆಯುತ್ತಿದ್ದ ಶ್ರೀನಿವಾಸ್ ಬಂದಿದ್ದು, ಹೀಗೆ ಪ್ರತಿಯೊಂದನ್ನು ಹೇಳಿದ್ದಾರೆ. ಅಲ್ಲಿಗೆ ಏನೋ ಆಗಿದೆ ಅನ್ನೋ ಡೌಟ್ ಪೊಲೀಸರಿಗೆ ಬಂದಿದೆ. ಟಿಶ್ಯೂ ಕಲ್ಚರ್ ಲ್ಯಾಬಲ್ಲಿ ಕೆಲಸ ಮಾಡ್ತಾ ಇದ್ರು. ಈ ಪ್ಲಾಂಟ್ ಸ್ಯಾಪ್ಲಿಂಗ್ ಮಾಡ್ತಾರಲ್ಲ, ಟಿಶ್ಯೂ ಕಲ್ಚರ್ ಲ್ಯಾಬಲ್ಲಿ ಕೆಲಸ ಮಾಡ್ತಾ ಇದ್ರು. ಇತ್ತೀಚೆಗೆ 1.5-2 ವರ್ಷದಿಂದ ನೌಕರಿಗೆ ಸೇರಿಕೊಂಡಿದ್ದಾರೆ. ಶ್ರೀನಿವಾಸ್ದು ಪರಿಚಯ ಹೇಗೆ ಅಂದರೆ, ಪ್ರದೀಪ ಎಲ್ಲಿ ಗುದ್ಗಿ ಕೆಲಸ ಮಾಡ್ತಾರೆ ಅಲ್ಲಿ ಶ್ರೀನಿವಾಸ್ ಕೆಲಸ ಮಾಡ್ತಾಯಿದ್ರು. ಅಲ್ಲಿ ಹೋದಾಗ ಇವ್ರದ್ದು ಪರಿಚಯ ಆಯಿತು. ಪೇಮೆಂಟ್ ಕೊಡಬೇಕಾದ್ರೆ ಇದು ಅದು ಕೊಡಬೇಕಾದ್ರೆ ಶ್ರೀನಿವಾಸ್ದು ಪ್ರದೀಪಕ್ಕೆ ಪರಿಚಯ ಆಯಿತು. ಅದರಿಂದ ಶ್ರೀನಿವಾಸ್ ಇವ್ರ ಮನೆಗೆ ಬರ್ತಾ ಇದ್ದ. ಆವಾಗ ಪರಿಚಯ ಆಗಿ ರಾಗಿಣಿ ತಮ್ಮ ದುಃಖ ಹೇಳಿಕೊಟ್ರು. ಎಸ್, ಇಲ್ಲಿ ರಾಗಿಣಿಗೊಂದು ತೀರದ ದುಃಖವಿತ್ತು. ಆ ದುಃಖವೇನು, ಅದಕ್ಕೆ ಕಾರಣವೇನು, ಆ ರಾತ್ರಿ ಇಲ್ಲಾಗಿದ್ದೇನು, ಹೀಗೆ ಪ್ರತಿಯೊಂದನ್ನು ಹೇಳ್ತಾ ಹೋಗ್ತೇವೆ ಕೇಳಿ. ಪ್ರದೀಪ ಮೊದಲು ಜಾಸ್ತಿ ಕುಡಿಯುತ್ತಿರಲಿಲ್ಲ, ಆದರೆ ರಾಗಿಣಿ ಪಾತರಗಿತ್ತಿಯಂತ ಹೆಣ್ಣು ಅನ್ನೋದು ಗಂಡನಿಗೆ ಗೊತ್ತಾಗಿದೆ. ಹಿಂದೆ ಹುಲಿಕೆರೆಯಲ್ಲಿದ್ದಾಗ ಯಾರದ್ದೋ ಜೊತೆಯಲ್ಲಿದ್ಲು ಅನ್ನೋದು ಗೊತ್ತಾಗಿ ದೊಡ್ಡ ಗಲಾಟೆಯಾಗಿತ್ತಂತೆ. ಎಲ್ಲರೂ ಈ ಬಗ್ಗೆ ಮಾತಾಡಿಕೊಳ್ಳತೊಡಗಿದಾಗ ಉಟ್ಟ ಬಟ್ಟೆಯಲ್ಲಿ ಊರು ಬಿಟ್ಟು ದೊಡ್ಡ
ಊರಿಗೆ ಬಂದು ಸೆಟ್ಲ್ ಆಗಿದ್ದಂತೆ. ಇತ್ತೀಚೆಗೆ ಮರದಿ ವಿಚಾರವಾಗಿ ಈಕೆಯ ಬಿಂದಾಸ ನಡವಳಿಕೆಯಿಂದಾಗಿ ಪ್ರದೀಪ್ ತಲೆ ಸಿಕ್ಕಾಪಟ್ಟೆ ಕೆಟ್ಟು ಹೋಗಿತ್ತು. ಇದೇ ಕಾರಣಕ್ಕೆ ಇತ್ತೀಚೆಗೆ ಹೆಚ್ಚೆಚ್ಚು ಎಣ್ಣೆ ಹೊಡೆಯಲು ಆರಂಭಿಸಿದ್ದ. ಮನೆಯಲ್ಲಿ ನೆಮ್ಮದಿ ಹಾಳಾಗಿತ್ತು. ಗಂಡ ಕುಡಿಯುತ್ತಿದ್ದಾನೆ, ನಾನೇನು ಕಡಿಮೆನಾ, ಕೆಲಸ ಮಾಡೋದಿಲ್ವಾ, ನನಗೆ ನನ್ನ ಜೀವನ ಹೇಗೆ ಮಾಡೋದು ಗೊತ್ತು ಅನ್ನೋ ಅಹಂಕಾರ ತಲೆಗೇರಿಸಿಕೊಂಡಿದ್ದ ರಾಗಿಣಿಗೆ ಗೆಳೆಯನಾಗಿದ್ದವನು ಈ ಶ್ರೀನಿವಾಸ್. ಇದಕ್ಕೆ ಹಿನ್ನೆಲೆ ಏನಂದರೆ, ಇವರು ಪ್ರದೀಪ್ ರೆಗ್ಯುಲರ್ಲಿ ಕುಡಿದು ಮನೆಗೆ ಬಂದು ಗಲಾಟೆ ಮಾಡೋರು. ಇತ್ತೀಚೆಗೆ ರಾಗಿಣಿ ಅವರಿಗೆ ಒಂದು ಜಾಬ್ ಸಿಕ್ಕಿತ್ತು, ಹಾಗಾಗಿ ಆ ದುಡಿಮೆಯಿಂದ ಮನೆ ನಡೆಸ್ತಾಯಿದ್ರು. ಕಳೆದ 5-6 ತಿಂಗಳಿಂದ ಶ್ರೀನಿವಾಸ್ ಅವ್ರದ್ದು ರಾಗಿಣಿ ಜೊತೆಗೆ ಪರಿಚಯ ಆಗುತ್ತೆ. ಪರಿಚಯ ಆದಾಗ ರಾಗಿಣಿ ತಮ್ಮ ಸಮಸ್ಯೆನ ಹೇಳ್ಕೊಡ್ತಾರೆ. ಆವಾಗ ಅವರು ಇನ್ನೂ ಹತ್ತಿರ ಬರ್ತಾರೆ. ಅದರಿಂದ ಆಯ್ತಮ್ಮ, ನೀನು ನಾನು ಜೊತೆಗಿರೋಣ, ನಿನ್ನ ಮಕ್ಕಳು ನಾನು ನೋಡ್ಕೋತೀನಿ, ಗಂಡನಿಗೆ ಬಿಡು ಅಂತ ಹೇಳ್ತೀನಿ. ಮೊದಲೇ ರಾಗಿಣಿ ಚಂಚಲೆ, ಶ್ರೀನಿವಾಸ್ ಗೇಮ್ ಮಾಡಿದ್ದಾನೆ, ನೀನು ಗಂಡನನ್ನು ಬಿಟ್ಬಿಡು, ನಾನು ನಿನ್ನನ್ನು ನಿನ್ನ ಮಕ್ಕಳನ್ನು ಸಾಕ್ತೀನಿ ಅಂದಿದ್ದಾನೆ. ಪಕ್ಕದ ಗುಬ್ಬಿಹಳ್ಳಿ ಗ್ರಾಮದ ಈ ಮುಠಾಳ ಶ್ರೀನಿವಾಸ ಪ್ರದೀಪ್ ಜೊತೆ ಗಾರೆ ಕೆಲಸ ಮಾಡ್ತಿದ್ದ. ಪ್ರದೀಪನಿಗೆ ಮೋಸ ಮಾಡೋದಕ್ಕೆ ಮುಂದಾಗಿದ್ದ. ಪ್ರದೀಪ ಗೆಳೆಯ ಅಂತ ನಂಬಿಕೊಂಡಿದ್ರೆ ಈತ ಪ್ರದೀಪನ ಹೆಂಡತಿಯೊಂದಿಗೆ ಗಂಟೆಗಟ್ಟಲೆ ಮೊಬೈಲ್ನಲ್ಲಿ ಮಾತಾಡ್ತಿದ್ದ. ಅವಳ ಕ್ಯಾರೆಕ್ಟ್ರು ಸದ್ಯಕ್ಕೂ ಚೆನ್ನಾಗಿರಲಿಲ್ಲ ಕಣಮ್ಮ, ಏನೇನು ಚೆನ್ನಾಗಿರಲಿಲ್ಲ. ಹ್ಞೂ, 24 ಗಂಟೆ ಫೋನ್, 24 ಅದು ಎಂಥದ್ದು ಕ್ಯೂಗೆ ಹಾಕ್ಕೊಂತಾರಲ್ಲ ಇಂಥವು, ಅದು ಹಾಕ್ಕೊಂಡು 24 ಗಂಟೆ ಮಾತಾಡೋಳು. ಅದು ಯಾರ ಕೈಲಿ ಮಾತಾಡೋಳು ಭಗವಂತು ಗೊತ್ತು ಕಣಪ್ಪ, ಏನೋ ಮಾತಾಡ್ತಾಳೆ, ಯಾರ ಕೈಲ ಮಾತಾಡ್ತಾಳೆ ಅಂತ ನಾನು ಸುಮ್ಮನೆ ಇರ್ತಿದ್ದೆ. ಗಂಡೆಂತಿ ಚೆನ್ನಾಗಿ ಹೋಗಿ ಕೇಳಿ ಅಂತ ನಾನು ಮಾಡ್ರೆ ಈಕಿಂತ ಕೆಲಸ ಮಾಡ್ತಾಳೆ ಅನ್ನೋದು ಗೊತ್ತಿಲ್ಲ ಕಣ್ಣ ನನ್ನ ಮಗನಿಗೆ. ಪಾಪಿ ಹೆಂಡತಿ, ನಾನು ಮದುವೆಯಾಗಿ 10 ವರ್ಷವಾಗಿದೆ ಅನ್ನೋದನ್ನು ಮರೆತಿದ್ಲು, ಇಬ್ಬರು ಮಕ್ಕಳಿದ್ದಾರೆ ಅನ್ನೋದನ್ನು ಮರೆತು ಬಿಟ್ಟಿದ್ಲು. ಈಕೆಗೊಂದೇ, ನಾನು ಶ್ರೀನಿವಾಸ ಒಂದಾಗಬೇಕು, ಮುಂದೆ ಶ್ರೀನಿವಾಸನೇ ಬಂದು ನಿನ್ನ ಹೆಂಡತಿಯನ್ನು ನನಗೆ ಬಿಟ್ಟುಬಿಡು ಅಂತ ಪ್ರದೀಪ್ ನನ್ನ ಕೇಳೋದು, ಆಗ ರಾಗಿಣಿ ತಾನು ಕೂಡ ಡೈವೋರ್ಸ್ ಕೇಳೋದು ಅಂತ ಮಾತಾಗಿರುತ್ತೆ. ಗುಬ್ಬಳ್ಳಿ ಹುಡುಗನಂತೆ ಅವನು ಯಾರೋ ಶ್ರೀನಿವಾಸ್ ಅಂತೆ, ಶ್ರೀನಿವಾಸ್, ಹ್ಞೂ ಶ್ರೀನಿವಾಸ್ ಅಂತೆ. ಹ್ಞೂ, ಓಡೋಗೋದೇನು ಅವನ ಕೈಲಿ ತಾಳಿನೇ ಕಟ್ಟಿಸ್ಕೊಳಕ್ಕೆ ಮಾಡಿದ್ಲಂತೆ. ಹ್ಞೂ ಅಷ್ಟೇ ಕಣಪ್ಪ, ಆಕೆ ಮಾಯ ಆಕೆ ಇದು ಅನ್ನೋದು ನನಗೊಂಚೂರೂ ಗೊತ್ತಿರಲಿಲ್ಲ. ಹಾಗೆ ಇಂಥ ಮನೆ ಮಾಡಿದಾಳೆ ಅನ್ನೋದೇ ಗೊತ್ತಿಲ್ಲ ಕಣಪ್ಪ. ನಾನು ನಿನ್ನೆ ಬೆಳಿಗ್ಗೆ ಹೋಗಿ ಆಕೆ ಮನೆ ನೋಡಿರೋದು. ಆಕೆ ಕರ್ಕೊಂಡೋಗಿ ಇಟ್ಕೊಂಡಿದ್ಲು, ಇಟ್ಕೊಂಡ್ರೂ ಗಂಡ ಅನ್ನೋದು ಒಂಚೂರು ಅಭಿಮಾನನೇ ಕೊಡ್ತಿರಲಿಲ್ಲ. ಒಂದು 5 ಪೈಸದಷ್ಟು ಗಂಡ ಅನ್ನೋದು ಅಭಿಮಾನ ಅನ್ನೋದೇ ಇಲ್ಲ ಕಣಪ್ಪ. ಹ್ಞೂ, ಬೈಯೋದೊಂದು ಇಂಥ ಮಾತಲ್ಲ, ಇಂಥ ಮಾತಲ್ಲ ಕಣಪ್ಪ, ಬರೀ ಕೆಟ್ಟ ಕೆಟ್ಟ ಮಾತೆ, ಬಾರಲ್ಲ ಹೋಗಲ್ಲ. ನವೆಂಬರ್ 22 ನಿನ್ನ ಹೆಂಡತಿ ನನಗೆ ಬಿಟ್ಬಿಡು ಅಂತ ಕೇಳೋ ಕೆಟ್ಟ ಕಾರ್ಯಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಪ್ರದೀಪ ಹೊರಗಡೆ ಹೋಗಿದ್ದ. ಮಕ್ಕಳಿಬ್ಬರನ್ನು ತಾನು ಬಾಡಿಗೆಗಿದ್ದ ಮನೆಯ ಓನರ್ ಮನೆಗೆ ಟಿವಿ ನೋಡಲು ರಾಗಿಣಿ ಕಳುಹಿಸಿದ್ಲು. ಈ ವೇಳೆ ಮನೆಗೆ ಬಂದಿದ್ದು ಶ್ರೀನಿವಾಸ. ಪ್ರದೀಪ್ ಬರ್ತಾ ಇದ್ದಂತೆ ನಿನ್ನ ಹೆಂಡತಿಯನ್ನು ನನಗೆ ಬಿಟ್ಕೊಡು ಅಂತ ಪಟ್ಟು ಹಿಡಿದಿದ್ದಾನೆ. ರಾಗಿಣಿ ಕೂಡ ನಾನು ಇವನ ಜೊತೆ ಹೋಗ್ತೀನಿ, ಡೈವರ್ಸ್ ಕೊಡು ಅಂದಿದ್ದಾಳೆ. ಮೊದಲೇ ಕುಡಿದಿದ್ದ ಪ್ರದೀಪನಿಗೆ ಸಿಟ್ಟು ಬಂದಿದೆ, ಜಗಳ ಶುರುವಾಗಿದೆ. ನಿನ್ನೆ ರಾತ್ರಿ ಮಕ್ಕಳಿಗೆ ಪಕ್ಕದ ಮನೆಯಲ್ಲಿ ಕಳಿಸ್ಕೊಟ್ಟು ಇವರು 3 ಜನ ಕೂತ್ಕೊಂಡು ಚರ್ಚೆ ಮಾಡ್ತಾರೆ. ಇವರು ಶ್ರೀನಿವಾಸು ಪ್ರದೀಪಿಗೆ ಪ್ರಪೋಸಲ್ ಕೊಡ್ತಾರೆ, ನಿನ್ನ ಹೆಂಡತಿಗೆ ಬಿಟ್ಟು ಹೋಗು, ನಾನು ಮಕ್ಕಳಿಗೆ ಹೆಂಡತಿಗೆ ನೋಡ್ಕೋತೀನಿ, ಐದರ ಹಾಗೆ ಬಿಟ್ಟು ಹೋಗು ಇಲ್ಲಾಂದರೆ ಡೈವರ್ಸ್ ಕೊಡು. ಅವನು ಅದಕ್ಕೆ ಒಪ್ಪಲ್ಲ. ಅವಾಗ ಗಲಾಟೆ ಆಗುತ್ತೆ. ಇವನು ಕುಡ್ದಿರ್ತಾನೆ ಪ್ರದೀಪ, ಅಲ್ಲಿ ಮನೆಯಲ್ಲಿ ಇರ್ತಕ್ಕಂಥ ರಮ್ ಪೌಚನ್ನ ತೊಗೊಂಡು ಕುಡ್ದಿರ್ತಾನೆ. ಆವಾಗ ಶ್ರೀನಿವಾಸ್ ಮತ್ತು ರಾಗಿಣಿ ಒಂದು ಸತಿ ಒಂದು ಟಾವೆಲ್ ಬಟ್ಟೆ ತಗೊಂಡು ಅವನ ಮೇಲೆ ಹಾಕಿ ಸ್ಮದರಿಂಗ್ ಮಾಡೋದು ಎಫರ್ಟ್ ಮಾಡ್ತಾರೆ, ಅದು ಸಕ್ಸಸ್ ಆಗಲ್ಲ. ಆ ಬಳಿಕ ಮನೆಯಲ್ಲಿದ್ದ ವೇಲ್ ತೆಗೆದುಕೊಂಡು ಇಬ್ಬರು ಸೇರಿ ಪ್ರದೀಪನ ಕತ್ತು ಬಿಗಿದಿದ್ದಾರೆ. ಕುಡಿದಿದ್ದ ಪ್ರದೀಪ ಅಲ್ಲೇ ಪ್ರಾಣ ಬಿಟ್ಟಿದ್ದಾನೆ. ಮಕ್ಕಳು ಬಂದ ನಂತರ ಅಪ್ಪ ಮಲಗಿದ್ದಾರೆ ಅಂತ ಇಬ್ಬರನ್ನು ಹಾಲ್ನಲ್ಲೇ ರಾಗಿಣಿ ಮಲಗಿಸಿದ್ಲು. ಇಡೀ ರಾತ್ರಿ ಶ್ರೀನಿವಾಸ್ ಜೊತೆ ಆ ಮನೆಯಲ್ಲಿ ಶವದೊಂದಿಗೆ ಕಳೆದಿದ್ಲು. ಬೆಳಗ್ಗೆ ಬೇಗ ಎದ್ದಿದ್ದ ಶ್ರೀನಿವಾಸ್ ವೇಲ್ ಹಾಗೂ ಇನ್ನಿತರ ಬಟ್ಟೆಗಳನ್ನು ತೆಗೆದುಕೊಂಡು ಅಲ್ಲಿಂದ ಹೋಗಿದ್ದ. ರಾಗಿಣಿ ಮತ್ತು ಪ್ರದೀಪ್ ಅವರಿಗೆ ಇಬ್ಬರು ಮಕ್ಕಳಿದ್ದಾರೆ.
ಇವರಿಗೆ ರಾತ್ರಿ ಪಕ್ಕದ ಮನೆಯಲ್ಲಿ ಅಜ್ಜಿ ಓನರ್ ಯಾರು ಇದ್ದಾರೆ ಬಾಡಿಗೆ ಮನೆದು ಓನರ್ ಅವ್ರ ಮನೆಯಲ್ಲಿ ಟಿ ವಿ ನೋಡೋಕ್ಕೆ ಕಳಿಸ್ತಾರೆ. ಆವಾಗ ಇಷ್ಟೆಲ್ಲ ಘಟನೆ ನಡೆದಿದೆ. ಅವ್ರು ಬಂದ ಮೇಲೆ ಅವರನ್ನ ಏನಿಲ್ಲ ತಂದೆ ಮಲ್ಕೊಂಡಿದ್ದಾರೆ ನೀವು ಮಲ್ಕೊಳ್ಳಿ ಅಂತ ಹೇಳಿ ಹಾಲಲ್ಲಿ ಮಲಗಿಸ್ತಾರೆ. ಬೆಳಿಗ್ಗೆ ಎದ್ದು ಕೂಡಲೇ ಅವ್ರಿಗೇನು ಗೊತ್ತಾಗುತ್ತೆ. ಅವರು ಹೇಳ್ತಾರೆ ಶ್ರೀನಿವಾಸ್ ರಾತ್ರಿ ಮನೆಗೆ ಬಂದಿದ್ದರು, ಅವ್ರಿಗೆ ಶ್ರೀನಿವಾಸ್ ಮಾಮ ಅಂತ ಕರೀತಾರೆ. ಅವ್ರ ಹತ್ರಕ್ಕೆ ಮನೆಗೆ ಬಂದಿದ್ದರು, ನಮ್ಮ ತಂದೆ ತಾಯಿದು ಯಾವಾಗಲೇ ಗಲಾಟೆ ಆಗ್ತಾ ಇರೋದು ಬಗ್ಗೆ ಅವರೂ ಮಾಹಿತಿ ತಿಳಿಸ್ತಾರೆ. ಹತ್ತಿಗೆ ಬಳಸಿದ್ದ ಬೀಲ್ ಹಾಗೂ ಶರ್ಟ್ಗಳನ್ನು ಹಳ್ಳಕ್ಕೆ ಬಿಸಾಡಿದ್ದ ಶ್ರೀನಿವಾಸ್ ತನ್ನ ಮನೆ ಸೇರಿಕೊಂಡಿದ್ದ. ಇತ್ತ ರಾಗಿಣಿ ಗಂಡನಿಗೇನೋ ಆಗಿದೆ, ಎದ್ದೇಳ್ತಿಲ್ಲ ಅಂತ ಕತೆ ಕಟ್ಟಿ ನಾಟಕವಾಡ್ತಿದ್ಲು. ಪೊಲೀಸರಿಗೆ ಕೊಲೆ ಅಂತ ಗೊತ್ತಾಗಿ ವಿಚಾರಣೆ ನಡೆಸಿದಾಗೆಲ್ಲ ಷಡ್ಯಂತ್ರ ಬಯಲಾಗಿದೆ. ಸದ್ಯ ಪೊಲೀಸರು ರಾಗಿಣಿ ಮತ್ತು ಶ್ರೀನಿವಾಸ್ ಇಬ್ಬರನ್ನು ಅರೆಸ್ಟ್ ಮಾಡಿದ್ದಾರೆ. ಮಗನನ್ನ ಸೊಸೆಯೇ ಕೊಂದ್ಲು ಅಂತಾದಾಗ ಪ್ರದೀಪನ ತಾಯಿ ಒಂದು ಮಾತು ಹೇಳ್ತಾರೆ ಕೇಳಿ. ಇಷ್ಟು ಹೇಳಬಲ್ಲೆ ನೋಡು, ಭಗವಂತ ಆಕೆಗೆ ಒಳ್ಳೇದು ಮಾಡಲಿ. ಏನೇಳು, ನನ್ನ ಮಗನ ಸಾಯಿಸಿದಾಳಲ್ಲ, ಆಕೆಗೆ ಒಳ್ಳೇದು ಮಾಡಲಿ ಭಗವಂತ. ಕಲ್ಮಳ್ಳಿ ಅಜ್ಜಯ್ಯ, ನೀನು ಸತ್ತುಳೆ ಗುರು ಆದರೆ ತೋರಿಸ್ಬೇಕು ನನ್ನ ಮಗನ. ನೋಡು, ಅವನ ಜೀವಾಗಿ ನರ್ಕ ಹೊಂದಿದ್ದಾನೆ, ಅಷ್ಟೇ ತೋರಿಸ್ಬೇಕು ನೀನು ಕಲ್ಮಳ್ಳಿ ಅಜ್ಜಯ್ಯ. ಕೂಲಿ ಮಾಡಿ ತಿನ್ನುವ ಈ ತಾಯಿ ಮಗನ ಸಾವಿನ ನೋವು ತಾಳಲಾಗದೆ ಶಾಪ ಹಾಕಿ ಅಲ್ಲಿಂದ ತೆರಳಿದ್ದಾಳೆ. ಈಕೆಗೀಗ ಮೊಮ್ಮಕ್ಕಳನ್ನು ಹೇಗೆ ಸಾಕುವುದು ಅನ್ನೋ ಚಿಂತೆ. ಅತಿಯಾಗಿ ಕಲಿತ ಹೆಣ್ಣೊಬ್ಬಳ ಅತಿ ಬುದ್ಧಿ ಏನೇನೆಲ್ಲ ಮಾಡಿಸ್ತೋ ನೋಡಿ.